ಇವತ್ತು ಪ್ರಾಸಿಕ್ಯೂಷನ್ ವಿರುದ್ಧದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಶುರುವಾಗಲಿದೆ. ಈ ಕುರಿತಂತೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಆಗ್ಬೇಕಾಗಿದೆ. ಕೆಲವೇ ಕ್ಷಣದಲ್ಲಿ ಅದು ಕೂಡ ಶುರುವಾಗುತ್ತೆ. ಆದ್ರೆ ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅನ್ನ ವಿರೋಧಿಸಿ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಸಚಿವರು, ಕಾಂಗ್ರೆಸ್ನ ಸಂಸದರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ರಾಜಭವನ ಚಲೋವನ್ನು ಕೂಡ ಕೆಲವೇ ಕ್ಷಣದಲ್ಲಿ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಈಗ ಜಮಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಿಎಂ ಅರ್ಜಿ ಮತ್ತೆ ವಿಚಾರಣೆಗೆ ಬಂದಿದೆ. ಇವತ್ತು ಪ್ರತಿವಾದಿಗಳು ವಾದವನ್ನ ಮಂಡನೆ ಮಾಡಲಿದ್ದಾರೆ. ರಾಜ್ಯಪಾಲರ ಪರವಾಗಿ ಮೆಹ್ತಾ ಅವರ ವಾದ ಕೆಲವೇ ಕ್ಷಣದಲ್ಲಿ ಶುರುವಾಗಲಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗ್ತಾ ಇದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ಆರಂಭ ಆಗ್ತಿದೆ. ಹೈಕೋರ್ಟ್ಗೆ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಬಂದಿದ್ದಾರೆ. ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ತುಷಾರ್ ಮೆಹ್ತಾ. ಇನ್ನು ಸ್ನೇಹಮಹಿ ಕೃಷ್ಣ ಪರವಾಗಿ ಮಾಜಿ ASG ಮಣಿಂದರ್ ಸಿಂಗ್ ಅವರು ಹಾಜರಾಗಿದ್ದಾರೆ. ಇನ್ನು ಸಿಎಂ ಪರವಾಗಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗಲಿದ್ದಾರೆ. ಇನ್ನು ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ಅವರು ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೋರ್ಟ್ಗೆ ಬಂದಿದ್ದಾರೆ. ಅರ್ಜಿಯ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಮೊದಲು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರ ವಾದ ಆರಂಭ ಆಗಿದೆ. ಇದೇ ಮೊದಲ ಬಾರಿಗೆ ನಾನು ನೇರವಾಗಿ ಬಂದಿದ್ದೀನಿ, ತುಂಬಾ ಸಂತೋಷವಾಗ್ತಿದೆ ಯುವರ್ ಆನರ್ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ತಮ್ಮ ಮಾತನ್ನ, ತಮ್ಮ ಪ್ರತಿವಾದವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಎರಡು ದಿನಗಳ ಕಾಲ, ಮೊನ್ನೆ ಮತ್ತು ಒಂದು ವಾರದ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲ, ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡಿದರು. ಇಲ್ಲಿ ರಾಜ್ಯಪಾಲರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಕುಲಂಕಷವಾಗಿರುವಂತಹ ಇಂಟ್ರೆಸ್ಟಿಂಗ್ ವಾದ ಅದಾಗಿತ್ತು. ರಾಜ್ಯಪಾಲರು ಅನುಸರಿಸಬೇಕಾಗಿದ್ದಂತಹ ಕ್ರಮಗಳು ಯಾವುವು ಅನ್ನೋದನ್ನ ಇಲ್ಲಿ ಅವರು ವಿವರಿಸಿಕೊಟ್ರು. ಬೇರೆ ಬೇರೆ ಸ್ಟೇಟ್ಗಳ ಉದಾಹರಣೆಯನ್ನು ಕೊಟ್ಟರು. ಬೇರೆ ಬೇರೆ ಕೇಸಸ್ಗಳ ಉದಾಹರಣೆಯನ್ನು ಕೂಡ ನೀಡಲಾಯಿತು. ಅದೆಲ್ಲ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಇವತ್ತು ಪ್ರತಿವಾದವನ್ನು ಕೂಡ ಆಲಿಸಲಿದ್ದಾರೆ. ಹಾಗಾದ್ರೆ ಇವತ್ತೇ ಈ ವಾದ ಪ್ರತಿವಾದ ಅಂತ್ಯವಾಗುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇದೆ. ಇನ್ನು ಎರಡು ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ಎರಡು ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಒಂದು, ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಲ್ಲಿ ಏನೇನಾಗ್ತಾ ಇದೆ ಅನ್ನುವಂತಹ ಪ್ರಮುಖ ಹೈಲೈಟ್ಸ್. ಆದರೆ ಮತ್ತೊಂದು ಆ ದೃಶ್ಯ ಏನು ಗಮನಿಸ್ತಾ ಇದ್ದೀರಲ್ಲ, ಅದು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರೋದು ರಾಜ್ಯಪಾಲರ ವಿರುದ್ಧ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬಾಕಿ ಇದೆ, ಅದು ಕೂಡ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿರಾಣಿ ಅವರ ವಿರುದ್ಧನೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದು ಬಾಕಿ ಇದೆ, ಯಾಕಾಗಿಲ್ಲ ಅನ್ನೋ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೊಟ್ಟಿಲ್ಲ, ನೀವು ಪಕ್ಷಪಾತ ಮಾಡ್ತಾ ಇದ್ದೀರಾ, ಈ ರೀತಿಯಾಗಿರುವಂತಹ ಆರೋಪವನ್ನ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮಾಡ್ತಾ ಇವತ್ತು ಒಂದು ಕಡೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ರಾಜಭವನ ಚಲೋವನ್ನು ಕೂಡ ಇವರು ಮಾಡಲಿದ್ದಾರೆ. ಇನ್ನು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರ ವಾದ ಆರಂಭ ಆಗಿದೆ. ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಪರ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು ವಾದವನ್ನ ಆರಂಭ ಮಾಡಿದ್ರು. ಟಿಜೆ ಅಬ್ರಹಾಂ ಸಲ್ಲಿಸಿದ್ದ ಅರ್ಜಿಯ ಲೋಪಗಳ ಬಗ್ಗೆ ಅಲ್ಲಿ ವಿವರಣೆಯನ್ನ ನೀಡಲಾಯಿತು. ಟಿಜೆ ಅಬ್ರಹಾಂ ಅವರು ಆ ಅರ್ಜಿಯಲ್ಲಿ ಏನೆಲ್ಲ ಲೋಪಗಳು ಇದೆ ಅನ್ನೋದರ ಬಗ್ಗೆ ವಿವರಣೆಯನ್ನ ಕೊಡಲಾಗ್ತಾ ಇತ್ತು. ಇನ್ನು BNS ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನುಮತಿ ಕೇಳಿದ್ದಾರೆ, ಇದು ಆರ್ಟಿಕಲ್ 20 ಉಲ್ಲಂಘನೆ ಆಗಲಿದೆ ಅನ್ನೋದು ಕೂಡ ಉಲ್ಲೇಖ ಆಗ್ತಾ ಇದೆ.
ಕಾರಣ ಈ ಕೃತ್ಯ ನಡೆದಿದೆ ಅಂತ ಹೇಳಲಾಗಿರುವ ವೇಳೆ ಭಾರತೀಯ ನ್ಯಾಯ ಸಂಹಿತೆ ಇನ್ನೂ ಇರಲಿಲ್ಲ. ಹೀಗಾಗಿ ಇದು ಪ್ರಾಸ್ಪೆಕ್ಟಿವ್ಗೆ ಮಾತ್ರ ಅಪ್ಲೈ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಐಪಿಸಿ ಸೆಕ್ಷನ್ ಬರಬೇಕಾ ಅಥವಾ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಬರಬೇಕಾ ಅನ್ನೋದ್ರ ಬಗ್ಗೆ ಇಲ್ಲಿ ವಾದ ಆಗ್ತಾ ಇದೆ. ಇನ್ನು ಇಲ್ಲಿ ಸಿಎಂ ಪತ್ನಿ ಹಾಗೂ ಬಾಮೈದ ಮೇಲೆ ಆರೋಪ ಇದೆ, ಆದರೆ ಇಲ್ಲಿ ಸಿಎಂ ವಿರುದ್ಧ ಯಾವುದೇ ಆರೋಪ ಇಲ್ಲ, ಯಾವುದೇ ರೀತಿಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದು ಇಲ್ಲ. ಯಾವುದೇ ಆದೇಶವನ್ನು ಸಹ ಸಿಎಂ ಆಗಿನ ಸಂದರ್ಭದಲ್ಲಿ ಮಾಡಿಲ್ಲ ಅನ್ನೋದು ಕೋರ್ಟ್ನಲ್ಲಿ ಉಲ್ಲೇಖ ಆಗ್ತಾ ಇದೆ. ರವಿವರ್ಮ ಕುಮಾರ್ ಅವರ ವಾದ ಇದು. ಸಿಎಂ ಪರವಾಗಿ ರವಿವರ್ಮ ಕುಮಾರ್ ಅವರು ಸದ್ಯಕ್ಕೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿರುವಂತಹ ಆರೋಪ ಯಾವುದು ಇಲ್ಲ. ಸಿಎಂ ಇಲ್ಲಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಯಾವುದು ಇಲ್ಲ. ಅದು ಟಿ ಜೆ ಅಬ್ರಹಾಂ ಕೊಟ್ಟಿರುವಂತಹ ದೂರು ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರು ಆಗಿರಬಹುದು, ಇದರಲ್ಲಿ ಸಿಎಂ ಅವರು ನೇರವಾಗಿ ಪ್ರಭಾವ ಬೀರಿದ್ದಾರೆ ಅನ್ನೋದು ಯಾವುದು ಇಲ್ಲ. ಸಿಎಂ ಅವರ ಪತ್ನಿ ಮತ್ತು ಸಿಎಂ ಅವರ ಭಾಮೈದನಾದ ಅವರ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು ಅನ್ನುವಂತಹ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಪರವಾಗಿ ರವಿ ವರ್ಮ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಅಂಶಗಳ ಪ್ರಕರಣದ ವಿಚಾರಣೆಯಲ್ಲಿ ಪರಿಗಣಿಸೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಾಜ್ಯಪಾಲರು ನೇರ ಆರೋಪ ಮಾಡ್ತಾ ಇರೋದು, ಇದರಲ್ಲಿ ಸಿಎಂ ಭಾಗಿಯಾಗಿದ್ದಾರೆ, ಸೊ ಹಾಗಾಗಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ರವಿ ವರ್ಮ ಕುಮಾರ್ ಅವರು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರು ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಸಿದ್ದರಾಮಯ್ಯ ಅವರ ಪತ್ನಿ, ಸಿದ್ದರಾಮಯ್ಯ ಅವರ ಭಾಮೈದ ಇದರಲ್ಲಿ ಪಾತ್ರರಾಗಿದ್ದಾರೆ, ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ವಿನಃ ಸಿದ್ದರಾಮಯ್ಯ ಅವರ ಪರವಾಗಿ ಅಲ್ಲ. ಇದನ್ನ ದಯವಿಟ್ಟು ಮೆನ್ಷನ್ ಮಾಡಬೇಕು, ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ರವಿ ವರ್ಮ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸದ್ಯ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಸಬ್ಮಿಷನ್ ಆರಂಭ ಆಗಿದೆ. ಸೆಕ್ಷನ್ 17A ಮತ್ತು 19 ಅನುಮತಿಯಲ್ಲಿ ಅನೇಕ ವ್ಯತ್ಯಾಸಗಳಿವೆ ಅನ್ನೋದು ಉಲ್ಲೇಖ ಆಗಿದೆ. ಲಲಿತಾ ಕುಮಾರಿ ಕೇಸ್ನಲ್ಲಿರುವ ಅಂಶಗಳನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಯಾವ ಕಾರಣಕ್ಕೆ ವಾಪಸ್ ತಗೋಬೇಕು ಅನ್ನುವಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರವಾಗಿರುವಂತಹ ವಕೀಲರು ಸಾಕಷ್ಟು ಉದಾಹರಣೆಗಳನ್ನ ಕೊಟ್ರು. ಅದೇ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ವಾಪಸ್ ಪಡೆಯೋ ಹಾಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಬೇರೆ ಬೇರೆ ಕೇಸ್ಗಳನ್ನ ರಾಜ್ಯಪಾಲರ ಪರವಾಗಿರುವಂತಹ ವಕೀಲರು ಕೂಡ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಲಲಿತಾ ಕುಮಾರಿ ಕೇಸ್ ಅನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ಗವರ್ನರ್ ಓರ್ವ ಜಡ್ಜ್ ಅಲ್ಲ, ಅವರು ಏನಾಗಿದೆ ಅಂತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವರು ಕೊಟ್ಟ ದೂರಿನಲ್ಲಿ ಕಾಗ್ನಿಸೆನ್ಸ್ ಇದ್ದರೆ ಅನುಮತಿ ನೀಡಬಹುದು ಅಂತ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾ ಇದ್ದಾರೆ.